Hi everyone, today we are going to discussing component of human resource management or essential element of human resource management or steps in human resource management or mechanism of human resource management. Okay, ee 3 points, so 3 topic kuda same answer agirutte. So component, essential features or elements, sorry, essential elements, steps, ನೆಕ್ಸ್ಟ್ ಮೆಕ್ಯಾನಿಸಮ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಇದು ಯಾವುದೇ ಟಾಪಿಕ್ ಬಂದರೂ ಕೂಡ ಸೇಮ್ ಆನ್ಸರ್ಸ್ ಆಗಿರುತ್ತೆ. ಓಕೆ, ದಿ ಫಾಲೋವಿಂಗ್ ಆರ್ ದಿ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಸೊ ಫಾಲೋವಿಂಗ್ ಆರ್ ದಿ ಎಸೆನ್ಷಿಯಲ್, ಕೆಳಕಂಡಂತೆ ಏನಿದೆ, ಎಸೆನ್ಷಿಯಲ್ ಎಲಿಮೆಂಟ್ಸ್ ಇದೆ, ಅಂಶಗಳು ಅಂತ ಕರೀತಾರೆ, ಅಥವಾ ಸ್ಟೆಪ್ಸ್ ಇದೆ, ಅವ್ರ ಮೆಕ್ಯಾನಿಸಮ್ ಅಥವಾ ಕಾಂಪೊನೆಂಟ್ಸ್ ಆಲ್ ಆರ್ ಸೇಮ್. ಓಕೆ, ಸೊ ಅಂಶಗಳು ಕೆಳಕಂಡಂಥ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಇರುವಂಥ ಕೆಲವೊಂದು ಎಸೆನ್ಷಿಯಲ್ ಅಂಶಗಳು, ಅವಶ್ಯಕತೆ ಇರುವಂಥ ಅಂಶಗಳು ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಒನ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್. ಇಟ್ ಮೀನ್ಸ್ ಕ್ಯಾಲ್ಕುಲೇಟ್ ಹೌ ಮೆನಿ ಪೀಪಲ್ ದಿ ಆರ್ಗನೈಸೇಷನ್ ವಾಂಟ್, ದಿ ಟೈಪ್ ಆಫ್ ಪೀಪಲ್ ದಿ ಆರ್ಗನೈಸೇಷನ್ ನೀಡ್ಸ್ ಎಟ್ ಅ ಪ್ರೆಸೆಂಟ್ ಆ್ಯಂಡ್ ಇನ್ ಫ್ಯೂಚರ್ ಇನ್ ದಿ ಟರ್ಮ್ಸ್ ಆಫ್ ದರ್ expertise and how they fit the corporate culture. Means human resource planning means ಒಂದು organization plan ಮಾಡುತ್ತೆ, it calculate ಮಾಡುತ್ತೆ how many people the organization want, ಎಷ್ಟು people organizationಗೆ ಬೇಕಾಗಿದೆ ಅಂಥೇಳಿ ಏನು ಮಾಡುತ್ತೆ, ಇದು ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಪ್ಲ್ಯಾನ್ ಮಾಡುತ್ತೆ, ಮತ್ತು ಯಾವ ಟೈಪ್ ಆಫ್ ಪೀಪಲ್ ದೇ ವಾಂಟ್, ಯಾವ ಟೈಪ್ ಆಫ್ ಪೀಪಲ್ ಬೇಕು, ಎಕ್ಸ್ಪರ್ಟೈಸ್ ಇರಬೇಕು ಅಥವಾ ಫಿಟ್ ಫಾರ್ ಕಾರ್ಪೊರೇಟ್ ಕಲ್ಚರ್, ಮತ್ತು ಕಾರ್ಪೊರೇಟ್ ಕಲ್ಚರ್ಗೆ ಆರ್ಗನೈಸೇಷನ್ಗೆ ಫಿಟ್ ಆಗಿರಬೇಕು ಅಂತೇಳಿ ಏನು ಮಾಡ್ತಾರೆ, ಇವರು ಪ್ಲ್ಯಾನ್ ಮಾಡ್ತಾರೆ ಫಸ್ಟ್. ಸೊ ದಟ್ ಈಸ್ ಕಾಲ್ಡ್ ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನಿಂಗ್. ಅದನ್ನೇನಂತ ಕರೀತಾರೆ, ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನಿಂಗ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇಟ್ ಮೀನ್ಸ್ ಕ್ಯಾಲ್ಕುಲೇಟ್ ಹೌ ಮೆನಿ ಪೀಪಲ್ ದಿ ಆರ್ಗನೈಸೇಷನ್ ವಾಂಟ್ ಆ್ಯಂಡ್ ಆರ್ಗನೈಸೇಷನ್ ನೀಡ್ಸ್ ಎಟ್ ಪ್ರೆಸೆಂಟ್ ಆ್ಯಂಡ್ ಇನ್ ದಿ ಫ್ಯೂಚರ್ ಇನ್ ದಿ ಟರ್ಮ್ಸ್ ಆಫ್ ದರ್ ಎಕ್ಸ್ಪರ್ಟೈಸ್ ಆ್ಯಂಡ್ ಹೌ ದೇ ಫಿಟ್ ದಿ ಕಾರ್ಪೊರೇಟ್ ಕಲ್ಚರ್, ಮತ್ತು ಅವರು ಹೇಗೆ ಫಿಟ್ ಆಗ್ತಾರೆ ಕಾರ್ಪೊರೇಟ್ ಕಲ್ಚರ್ಗೆ, ಯಾವ ರೀತಿ ಫಿಟ್ ಆಗ್ತಾರೆ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡೋದನ್ನು ಏನಂತ ಕರೀತಾರೆ, ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನಿಂಗ್ ಅಂತೇಳ್ಬಿಟ್ಟು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ಹ್ಯೂಮನ್ ರಿಸೋರ್ಸ್ ಸಿಸ್ಟಮ್. ಅ ವೆಲ್ ಫಾರ್ಮುಲೇಟೆಡ್ ಹ್ಯೂಮನ್ ರಿಸೋರ್ಸ್ ಸಿಸ್ಟಮ್ ಈಸ್ ಆನ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ HRM. These programs are needed recruit, training, appraise, pay, health and safety. Next one ಏನಾಗಿರುತ್ತೆ, ಹ್ಯೂಮನ್ ರಿಸೋರ್ಸ್ ಸಿಸ್ಟಮ್. ಓಕೆ, ಈಗ ಒಂದು ಆರ್ಗನೈಸೇಷನಲ್ಲಿ ಯಾವ ರೀತಿ ಹ್ಯೂಮನ್ ರಿಸೋರ್ಸ್ ಸಿಸ್ಟಮ್ ಇದೆ, ಸೊ ಯಾವ ರೀತಿ ರಿಕ್ರೂಟ್ ಮಾಡ್ತಾರೆ, ಯಾವ ರೀತಿ ಟ್ರೈನಿಂಗನ್ನು ಕೊಡ್ತಾರೆ, ಯಾವ ರೀತಿ ಅಪ್ರೈಸ್ ಮಾಡ್ತಾರೆ, ಪೇ ಹೇಗಿದೆ, ಹೆಲ್ತ್ ಆ್ಯಂಡ್ ಸೇಫ್ಟಿ ಯಾವ ರೀತಿ ಇದೆ, ಯಾವ ರೀತಿ ಸಿಸ್ಟಮ್ ಇದೆ ಅಂತ ಹೇಳಿಬಿಟ್ಟು, ಸೊ ಸೆಕೆಂಡ್ ಒನ್ ಎಲಿಮೆಂಟ್ಸ್ ಆಗಿರುತ್ತೆ. ಹಾಗಾದರೆ ಹ್ಯೂಮನ್ ರಿಸೋರ್ಸ್ ಸಿಸ್ಟಮ್ ಇನ್ಕ್ಲೂಡ್ ದಿ ಫಾಲೋವಿಂಗ್, ಏನೇನಿರುತ್ತೆ ಹ್ಯೂಮನ್ ರಿಸೋರ್ಸ್ ಸಿಸ್ಟಮಲ್ಲಿ, ಏನೇನು ಸಿಸ್ಟಮ್ಸ್ ಇರುತ್ತೆ, ಯಾವ್ಯಾವ ಥರ ಪ್ರೋಗ್ರಾಮ್ಸ್ ಇರುತ್ತೆ, ಯಾವ್ಯಾವ ಥರ ಫಂಕ್ಷನ್ಸ್ ಇರುತ್ತೆ ಅಂತ ಹೇಳಿದ್ರೆ, ಹಿಯರ್ ಹ್ಯೂಮನ್ ರಿಸೋರ್ಸ್ ಸಿಸ್ಟಮ್ ಇನ್ಕ್ಲೂಡ್ ದಿ ಫಾಲೋವಿಂಗ್. ಹ್ಯೂಮನ್ ರಿಸೋರ್ಸ್ ಸಿಸ್ಟಮಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಫಸ್ಟ್ ಒನ್ ರಿಕ್ರೂಟ್ಮೆಂಟ್ ಆ್ಯಂಡ್ ಸಿಲೆಕ್ಷನ್. ರಿಕ್ರೂಟ್ಮೆಂಟ್ ಇರುತ್ತೆ, ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ತಾರೆ ಮತ್ತು ಯಾವ ರೀತಿ ಸಿಲೆಕ್ಷನನ್ನು ಮಾಡ್ತಾರೆ, ಹ್ಯೂಮನ್ ರಿಸೋರ್ಸನ್ನು ಅಥವಾ ಎಂಪ್ಲಾಯೀಸನ್ನು ಯಾವ ರೀತಿ ರಿಕ್ರೂಟ್ ಮಾಡ್ತಾರೆ, ಯಾವ ರೀತಿ ಸಿಲೆಕ್ಷನ್ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಒನ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಮತ್ತು ಎಂಪ್ಲಾಯೀಸ್ಗೆ ಯಾವ ಥರ ಟ್ರೈನಿಂಗನ್ನು ಕೊಡ್ತಾರೆ, ಯಾವ ರೀತಿ ಅವರನ್ನು ಡೆವಲಪ್ಮೆಂಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಸಿ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮೀನ್ಸ್ ಸೊ ವಾಚ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಎಂಪ್ಲಾಯೀಸ್ ಅಲ್ವಾ. ಸೊ ಎಂಪ್ಲಾಯಿಯ ಪರ್ಫಾರ್ಮೆನ್ಸ್ ಅಥವಾ ಅವರು ಯಾವ ರೀತಿ ವರ್ಕ್ ಮಾಡ್ತಾರೆ ಅನ್ನೋದನ್ನು ವೆರಿಫೈ ಎಕ್ಸಾಮಿನ್ ಮಾಡೋದೇ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ರಿವಾರ್ಡ್ ಮ್ಯಾನೇಜ್ಮೆಂಟ್. ರಿವಾರ್ಡ್ ಮೀನ್ಸ್ ಪೇಮೆಂಟ್ ಅಲ್ವಾ, ಪೇಮೆಂಟನ್ನು ಮ್ಯಾನೇಜ್ಮೆಂಟ್ ಯಾವ ರೀತಿ ರಿವಾರ್ಡನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಹೆಲ್ತಿ ಆ್ಯಂಡ್ ಸೇಫ್ಟಿ ಮ್ಯಾನೇಜ್ಮೆಂಟ್, ಯಾವ ರೀತಿ ಎಂಪ್ಲಾಯೀಸ್ಗೆ ಅಥವಾ ಹ್ಯೂಮನ್ ರಿಸೋರ್ಸ್ಗೆ ಯಾವ ರೀತಿ ಹೆಲ್ತ್ ಅಥವಾ ಸೇಫ್ಟಿಯನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ. ನೆಕ್ಸ್ಟ್ ಡಿಸಿಪ್ಲಿನ್ ಮ್ಯಾನೇಜ್ಮೆಂಟ್, ಡಿಸಿಪ್ಲಿನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೇಗಿದೆ. ಸೊ ನೆಕ್ಸ್ಟ್ ಪ್ರಮೋಷನ್ ಅಥವಾ ಕರಿಯರ್ ಮ್ಯಾನೇಜ್ಮೆಂಟ್, ಪ್ರಮೋಷನ್ ಯಾವ ರೀತಿ ಸಿಸ್ಟಮ್ ಇದೆ ಮತ್ತು ಕರಿಯರ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತಾರೆ, ಇವೆಲ್ಲ ಏನಿದು ಸಿಸ್ಟಮ್ ಹ್ಯೂಮನ್ ರಿಸೋರ್ಸ್ ಸಿಸ್ಟಮ್ಸಲ್ಲಿ ಇನ್ಕ್ಲೂಡ್ ಆಗಿರುವಂಥ ಅಂಶಗಳು, ಎಲಿಮೆಂಟ್ಸ್ಗಳು ಅಂತ ಹೇಳಿ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಥರ್ಡ್ ಒನ್ ಹ್ಯೂಮನ್ ರಿಸೋರ್ಸ್ ಆರ್ಗನೈಸೇಷನ್.
It is concerned with achieve success by organization, design and development, motivation, the application of effective leadership. ಓಕೆ, ಒಂದು ಆರ್ಗನೈಸೇಷನ್ನಲ್ಲಿ ಎಂಪ್ಲಾಯಿ ಆ್ಯಂಡ್ ಎಂಪ್ಲಾಯಿ ಸ್ಟ್ರಕ್ಚರ್ಸನ್ನು ಡಿಸೈನ್ ಡೆವಲಪ್ ಮೋಟಿವೇಶನ್ ಅಪ್ಲಿಕೇಶನ್ ಆ್ಯಂಡ್ ಇಫೆಕ್ಟಿವ್ ಲೀಡರ್ಶಿಪ್ ಮಾಡೋದರ ಜೊತೆಗೆ ಟು ಅಚೀವ್ ದಿ ಆರ್ಗನೈಸೇಷನಲ್ ಗೋಲ್, ಕೆಲವೊಂದು ಆರ್ಗನೈಸೇಷನಲ್ ಗೋಲನ್ನು ಏನಾಗಬೇಕು ರೀಚ್ ಆಗಬೇಕು ಅನ್ನುವಂಥದ್ದು ಇನ್ನು ಹ್ಯೂಮನ್ ರಿಸೋರ್ಸ್ ಎಲಿಮೆಂಟ್ಸ್ ಆಗಿರುತ್ತೆ. ಸೊ ಹ್ಯೂಮನ್ ರಿಸೋರ್ಸ್ ಆರ್ಗನೈಸೇಷನ್ ಇಟ್ ಈಸ್ ಕನ್ಸರ್ನ್ಡ್ ವಿತ್ ಅಚೀವಿಂಗ್ ಸಕ್ಸಸ್ by the organization design and development, motivation, the application of effective leadership. Okay, next, fourth one, human resource development. It is the main function of human resource management. Every organization and its management has the responsibility to develop its human resources. If at all they wanted to remain in business phase, the competition and the march towards prosperity and growth. Okay, here every business organization, pratyondu business organization na main function enagirutte ant helidre to develop the human resources in their organization alwa, avra organization alli iruvanta human resources anna employees anna ಏನ್ ಮಾಡ್ಬೇಕು ಅವರು ಡೆವಲಪ್ ಮಾಡಬೇಕು ಅನ್ನುವಂಥದ್ದು ಏನಾಗಿರುತ್ತೆ ಮೇನ್ ಆಬ್ಜೆಕ್ಟ್ ಮೇನ್ ಫಂಕ್ಷನ್ ಆಗಿರುತ್ತೆ ಅಲ್ವಾ, ಮೇನ್ ಉದ್ದೇಶ ಕೂಡ ಆಗಿರುತ್ತೆ. ಸೊ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಯಾವಾಗ ಆಗುತ್ತೋ ಆವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಕಂಪನಿ ಅರ್ನ್ ಗುಡ್ ಪ್ರಾಫಿಟ್, ಕಂಪನಿ ಏನಾಗುತ್ತೆ ಗುಡ್ ಪ್ರಾಫಿಟನ್ನು ಅರ್ನ್ ಮಾಡುತ್ತೆ. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಈಸ್ ಆಲ್ಸೋ ಒನ್ ಆಫ್ ದಿ ಎಲಿಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಓಕೆ, ನೆಕ್ಸ್ಟ್ ಒನ್, ಫಿಫ್ತ್ ಒನ್, ಹ್ಯೂಮನ್ ರಿಸೋರ್ಸ್ ರಿಲೇಷನ್ಶಿಪ್. It deals with the handling the employees individually and collectively as a member of trade union and staff association. Their main aim is to increase cooperation, trust and involves employees actively in the company's affairs. Here, human resource relationship. It deals with the handling the employees individually and collectively as the members of trade union and staff association. In the next one, relationship. The main aim is to increase the cooperation, trust and involve the employees actively in the company's affairs. Company's activities alli enagbeku, company ella employees galu active agi involve agbeku. Next, ಗ್ರೂಪ್ ಇದ್ದಾವಾಗ ಮೆಂಬರ್ ಏನಾಗಿರಬೇಕು, ಗ್ರೂಪ್ ಆಗಿದ್ದಾವಾಗ ಎಂಪ್ಲಾಯೀಸ್ ಗ್ರೂಪ್ ಅಥವಾ ಕಲೆಕ್ಟಿವ್ ಮೆಂಬರ್ಸ್ ಇದ್ದಾವಾಗ ಯಾವ ರೀತಿ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡಬೇಕು ಅನ್ನುವಂಥದ್ದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಇನ್ನೊಂದು ಎಲಿಮೆಂಟ್ಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್, ಹ್ಯೂಮನ್ ರಿಸೋರ್ಸ್ ಯುಟಿಲೈಸೇಷನ್. ಪ್ರಾಪರ್ ಯುಟಿಲೈಸೇಷನ್ ಆಫ್ ಹ್ಯೂಮನ್ ರಿಸೋರ್ಸಸ್ ಈಸ್ ದಿ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ಇನ್ HRM. ಇನ್ ಆರ್ಡರ್ ಟು ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಥ್ರೂ ಪೀಪಲ್, it is very essential to treat them as adult, treat them as partners, treat them as dignity, treat them with dignity and treat them with respect. Okay, human resource utilization yav rithi utilize madkobeku, proper utilization of human resources very important element agirutte. So it increase the productivity through people. ಇದೇನು ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಹ್ಯೂಮನ್ ರಿಸೋರ್ಸ್ ಯುಟಿಲೈಸೇಷನ್ನಿಂದ ಏನಾಗುತ್ತೆ, ಇನ್ಕ್ರೀಸ್ ದಿ ಪ್ರೊಡಕ್ಟಿವಿಟಿ ಥ್ರೂ ಪೀಪಲ್. ಪೀಪಲಿಂದ ಅಥವಾ ಎಂಪ್ಲಾಯೀಸಿಂದ ಪ್ರೊಡಕ್ಟಿವಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ನಾವು ಏನು ಮಾಡಬೇಕು ಇವಾಗ, ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಅವರನ್ನು ಅಡಲ್ಟಾಗಿ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರೆ ಏಜ್ಡ್ ಆಗಿ. ನೆಕ್ಸ್ಟ್, ಟ್ರೀಟ್ ದೆಮ್ ಆ್ಯಸ್ ಅ ಪಾರ್ಟ್ನರ್ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಟ್ರೀಟ್ ದೆಮ್ ವಿತ್ ಡಿಗ್ನಿಟಿ, ಡಿಗ್ನಿಟಿ ಮೀಟ್ ಅವ್ರ ಘನತೆಯನ್ನು, ಅವರಿಗೆ ಘನತೆ, ಅವರಿಗೆ ರೆಸ್ಪೆಕ್ಟನ್ನು ಕೊಟ್ಟು ಟ್ರೀಟ್ ಮಾಡಬೇಕಾಗತ್ತೆ. ದೀಸ್ ಆರ್ ಆಲ್ ರಿಸೋರ್ಸಸ್ ಅಲ್ವಾ, ಯುಟಿಲೈಸೇಷನ್ ಆಫ್ ಹ್ಯೂಮನ್ ರಿಸೋರ್ಸ್. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಹ್ಯೂಮನ್ ರಿಸೋರ್ಸ್ ಯುಟಿಲೈಸ್ ಆಗುತ್ತೆ, ವರ್ಕರ್ ಇಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಒನ್, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್. ಇಟ್ ಮೀನ್ಸ್ ಅಕೌಂಟಿಂಗ್ for people as the organization resources. Human resource accounting is measurement of the cost and value of people to organization. So it involves the cost incurred on recruitment, selection, hiring, training, developing and judging their economic value of the organization.
Here, human resource accounting means accounting for people as per the organizational resources. So accounting, people accounting ಮಾಡುವಂಥದ್ದು, as measurement ಮಾಡುವಂಥದ್ದು, cost value of people to the organization. ಯಾವ ಥರ ವ್ಯಾಲ್ಯೂ, ಯಾವ ಥರ ಕಾಸ್ಟ್ ಆಗ್ತಾ ಇದೆ ಹ್ಯೂಮನ್ ರಿಸೋರ್ಸಸ್ಸಿಂದ, ಯಾವ ರೀತಿ ಕಾಸ್ಟ್ ಆಗ್ತಿದೆ. ನೆಕ್ಸ್ಟ್ ಅವರ ವ್ಯಾಲ್ಯೂ ಎಷ್ಟಾಗ್ತಾ ಇದೆ, ಅವರಿಂದ ಬಂದಂಥ ವ್ಯಾಲ್ಯೂ ಎಷ್ಟು. ಸೊ ಇಟ್ ಇನ್ವಾಲ್ವ್ಸ್ ದಿ ಕಾಸ್ಟ್ ಇನ್ಕರ್ಡ್ ಆನ್ ರಿಕ್ರೂಟ್ಮೆಂಟ್ ಇರ್ಬೋದು, ಸಿಲೆಕ್ಷನ್ ಮಾಡಬೇಕಾದ್ರೆ, ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ, ಅಥವಾ ಅವರಿಗೆ ಟ್ರೈನಿಂಗನ್ನು ಮಾಡಬೇಕಾದ್ರೆ, ಅಥವಾ ಅವರನ್ನು ಡೆವಲಪ್ಮೆಂಟ್ ಮಾಡಬೇಕಾದ್ರೆ, ಜಡ್ಜ್ ಮಾಡಬೇಕಾದ್ರೆ, ಸೊ ಆಗುವಂಥ ಕಾಸ್ಟ್ ಮತ್ತು ಎಕನಾಮಿಕ್ ವ್ಯಾಲ್ಯೂ ಟು ದಿ ಆರ್ಗನೈಜೇಷನ್, ಮತ್ತು ಅವರಿಂದ ಆಗುವಂಥ ಎಕನಾಮಿಕ್ ವ್ಯಾಲ್ಯೂ ಟು ದಿ ಆರ್ಗನೈಜೇಷನ್ ಅನ್ನು ಏನಂತ ಕರೀತಾರೆ, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂತ ಹೇಳಿಬಿಟ್ಟು ಕರೀತಾರೆ. ಸೊ ಎಂಪ್ಲಾಯಿಯಿಂದ ಆಗುವಂಥ ಖರ್ಚು, ನೆಕ್ಸ್ಟ್ ಅವರಿಂದ ಸಿಗುವಂಥ ನಮಗೆ ಇನ್ಕಮ್ಸ್, ಇದನ್ನು ಏನು ಮಾಡುವಂಥದ್ದು, ಕೌಂಟ್ ಮಾಡುವಂಥಕ್ಕೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂತ ಹೇಳಿಬಿಟ್ಟು ಕರೀತಾರೆ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಲಾಸ್ಟ್ ಒನ್, ಹ್ಯೂಮನ್ ರಿಸೋರ್ಸ್ ಆಡಿಟ್. ದಿ ಮೇನ್ ಆಬ್ಜೆಕ್ಟ್ ಆಫ್ ಎಚ್ ಆರ್ ಆಡಿಟ್ ಈಸ್ ಟು ಅಸೆಸ್ ದಿ ಇಫೆಕ್ಟಿವ್ನೆಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಫಂಕ್ಷನ್ ಆ್ಯಂಡ್ ಟು ಎನ್ಶೋರ್ ರೆಗ್ಯುಲಾರಿಟಿ ಕಾಂಪ್ಲಿಯನ್ಸಸ್ ಸಾರಿ ರೆಗ್ಯುಲೇಟರಿ ಕಾಂಪ್ಲಿಯನ್ಸಸ್. ಇದೊಂದು ಲಾಸ್ಟ್ ಎಲಿಮೆಂಟ್ ಆಗಿರುತ್ತೆ ಹ್ಯೂಮನ್ ರಿಸೋರ್ಸ್ ಆಡಿಟ್. ಆಡಿಟ್ ಮೀನ್ಸ್ ವೆರಿಫಿಕೇಷನ್, ಎಕ್ಸಾಮಿನ್ ದಿ ಹ್ಯೂಮನ್ ರಿಸೋರ್ಸಸ್, ಇಫೆಕ್ಟಿವ್ನೆಸ್ ಆಫ್ ಹ್ಯೂಮನ್ ರಿಸೋರ್ಸಸ್, ಹ್ಯೂಮನ್ ರಿಸೋರ್ಸಸ್ ಯಾವ ರೀತಿ ಫಂಕ್ಷನ್ ಮಾಡ್ತಾ ಇದ್ದಾರೆ, ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಎನ್ಶೋರ್ ರೆಗ್ಯುಲೇಟ್ ಸಾರಿ ರೆಗ್ಯುಲೇಟರಿ ಕಾನ್ಫ್ಲಿಯನ್ಸಸ್ ಮೇನ್ ಆಬ್ಜೆಕ್ಟ್ ಏನಾಗಿರುತ್ತೆ ಹ್ಯೂಮನ್ ರಿಸೋರ್ಸ್ದು, ಟು ಆಡಿಟ್ ಆರ್ ಎಕ್ಸಾಮಿನ್ ದಿ ಹ್ಯೂಮನ್ ರಿಸೋರ್ಸಸ್ ಇನ್ ದಿ ಆರ್ಗನೈಸೇಷನಲ್ ಫರ್ಮ್. ಒಂದು ಆರ್ಗನೈಸೇಷನಲ್ ಫರ್ಮಲ್ಲಿರುವಂಥ ಹ್ಯೂಮನ್ ರಿಸೋರ್ಸಸ್ಸನ್ನು ಎಕ್ಸಾಮಿನ್ ಮಾಡುವಂಥದ್ದು ಕೂಡ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಇನ್ನೊಂದು ಎಲಿಮೆಂಟ್ಸ್ ಆಗಿರುತ್ತೆ. ದೀಸ್ ಆರ್ ಆಲ್ ದಿ ಎಲಿಮೆಂಟ್ಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಟಾಪಿಕ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.